ವಿಶೇಷವಾಗಿ ಇವತ್ತು ಅವ್ರನ್ನ ನಾನು ಚಳ್ಳಕೆರೆ ಕ್ಷೇತ್ರದ ಶಾಸಕನಾಗಿ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ಅವ್ರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಹಿರಿಯರು ಮಾಜಿ ಸಮಾಜ ಕಲ್ಯಾಣ ಸಚಿವರು ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಅಂಜಣ್ಣರನ್ನ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ಇನ್ನೊಬ್ಬ ಮಾಜಿ ಸಚಿವರು ನಿಮ್ಗೆಲ್ಲ ಚಿರಪರಿಚಿತರು ಆದಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಅವ್ರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೀನಿ. ನಮ್ಮ ಜಿಲ್ಲಾಧ್ಯಕ್ಷರನ್ನು ಸ್ವಾಗತ ಮಾಡ್ತಾ ನಮ್ಮ ಮಾಜಿ ಶಾಸಕರಾದಂತ ಪಿ ಎಸ್ ಸೋಮಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ನಮ್ಮ ಯೋಗೀಶ್ ಬಾಬು ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡ್ತಾ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮುರಳೀಧರ್ ಆರಪ್ಪ ಅವ್ರನ್ನ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ತಿಪ್ಪೇಸ್ವಾಮಿ ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಗೀತಾ ನಂದಿರ್ಗೌಡರನ್ನ, ನಮ್ಮ ರಾಮಣ್ಣ ಅವರು ಪ್ರಧಾನ ಕಾರ್ಯದರ್ಶಿಗಳು ಕೆ ಪಿ ಸಿ ಸಿ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೆಲವೊಂದು ಮುಖಂಡರಿದ್ದಾರೆ ಅವ್ರನ್ನು ಸ್ವಾಗತ ಮಾಡ್ತಾ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿ ಈಗ ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೈಕ್ ಇರಲಿಲ್ಲ, ಶಬ್ದ ಇಲ್ಲ ಅಂದ್ರೆ ಕರೆಕ್ಟ್ ಆಗಿತ್ತು. ಎಲ್ಲ ಏನೋ ಹಂಚ್ಕೊಳಂಗೆ ಏನೋ ಹೊಸದಾಗಿ ಕೊಡ್ತಾ ಇದೀನಿ ಅಂತ ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರುಗಳೇ, ನಾನು ಇವತ್ತು ನಿನ್ನೆ ಇವತ್ತು ಬಂದ ಉದ್ದೇಶ ಒಂದು, ಸುಧಾಕರ್ ಅವರ ಹವನ ಮೇರೆಗೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಬಂದೆ. ಎರಡನೇದು ಭಾರತ ಜೋಡೋ ಕಾರ್ಯಕ್ರಮ, ರಾಹುಲ್ ಗಾಂಧಿ ಅವರು ಸೆಪ್ಟೆಂಬರ್ 7ನೇ ತಾರೀಕಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ನಮ್ಮ ಎಐಸಿಸಿ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 510 ಕಿಲೋಮೀಟರ್ ಅವ್ರು ಕೊಟ್ಟಿರೋದು ಹೇಳಿ ನಿಂದ ತುಂಬಾ ಕಿಲೋಮೀಟ್ರು ನನಗೆ ದೆಹಲಿಯಿಂದ ಮಾಹಿತಿ ಕೊಟ್ಟಿದ್ದಾರೆ. ಗುಂಡ್ಲುಪೇಟೆಯಿಂದ ಹಿಡಿದು ಮೈಸೂರು, ಶ್ರೀರಂಗಪಟ್ಟಣ, ಮೇಲ್ಕೋಟೆ, ನಾಗಮಂಗಲ, ತುರುವೇಕೆರೆ, ನಿಮ್ಮ ಚಿತ್ರದುರ್ಗದ ಹಿರಿಯೂರು, ಚಳ್ಳಕೆರೆ, ಈ ರಸ್ತೆ ಬಳ್ಳಾರಿಗೆ ಹೋಗಿ ಮುಟ್ಟಿ ರಾಯಚೂರು ಮುಖಾಂತರ ಹೋಗಿ ತೆಲಂಗಾಣಗೆ ಮುಟ್ತಾರೆ. ಇಲ್ಲಿ ಸುಮಾರು 21 ದಿನ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಎಲ್ಲ ಜಾಗಗಳನ್ನ ಎಲ್ಲಿ ಅವರು ಹಾಲ್ಟ್ ಆಗಬೇಕು, ಎಲ್ಲಿ ಸ್ನಾನ ಉಡ್ಬೇಕು, ಮಧ್ಯ ಕಾರ್ಯಕರ್ತರಿಗೆ ಊಟ ಹಾಕ್ಬೇಕು, ಏನ್ ಸಂಘಟನೆ ಆಗ್ಬೇಕು ಅಂತೇಳಿ ನಾನೇ ಈ ರಸ್ತೆನ ವೀಕ್ಷಣೆ ಮಾಡ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಕೆಲವು ಕಡೆ ಪ್ರಾರಂಭದಲ್ಲಿ ಫಾರೆಸ್ಟ್ ಇದೆ, ಪಕ್ಕದ ಕೇರಳ ಪೊಲೀಸರು ಫಾರೆಸ್ಟ್ ಮಾಡಬಾರ್ದು ಅಂತ ಕೆಲವು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗೆ ನಮ್ಮಲ್ಲಿ ಏನಾದ್ರು ಕೆಲವು ಕಡೆ ಸಮಸ್ಯೆಗಳು ಇದೆಯಾ ಅಂತ ಕೂಡ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡ ತಾವು ಚರ್ಚೆಯನ್ನು ಸಿದ್ಧಿಕೆ ಮಾಡುತ್ತೇವೆ. ಒಂದು ಟೀಮ್ ಬರ್ತಾ ಇದೆ ಡೈಲಿಯಿಂದ, ಅದಕ್ಕೆ ನಮ್ಮ ಚಿತ್ರಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡಬೇಕು. ಅಷ್ಟು ಹಿಂದೆ ಓಡಾಡಿದ್ದೀವಿ, ಪಾದಯಾತ್ರೆನೂ ಮಾಡಿದ್ದೀವಿ ಊಟದಲ್ಲಿ, ಆದರೂ ಒಂದ್ಸತಿ ನಮ್ಮ ಲೀಡರ್ಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತೇಳಿ ಅವರೆಲ್ಲ ಚರ್ಚೆ ಮಾಡಿ ಇವತ್ತು ನಾನು ಹೋಗ್ತಾ ಇದ್ದೀನಿ. ಸೊ ಒಂದು ಅಭಿಪ್ರಾಯಕ್ಕೆ ಬರ್ತೇವೆ, ಮತ್ತೆ ಇನ್ನೊಂದ್ಸತಿ ಕೂಡ ನಾನು ಬರ್ತೇನೆ. ಇದು ಪಕ್ಷ ವಿಚಾರ ಅಲ್ಲ, ಇಡೀ ದೇಶವನ್ನ ವಿಭಿನ್ನ ರೀತಿಯಲ್ಲಿ ವಿಭಜನೆ ಆಗ್ತಾ ಇದೆ, ಒಂದು ಮಾಡಬೇಕು ಅಂತೇಳಿ ಭಾರತ್ ಜೋಡೋ ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು
ಹಾಕೊಂಡಿದ್ದಾರೆ. ಸೊ ನಾವೆಲ್ಲ ಇಡೀ ರಾಜ್ಯದ ಒಂದೊಂದು ಜಿಲ್ಲೆಯು ಒಂದೊಂದು ದಿನ ಈ ಯಾತ್ರೆಗೆ ಬಂದು ಪಾಲ್ಗೊಂಡು ಅವ್ರ ಜೊತೆ ನಡೀತಾರೆ. ಎಷ್ಟು ಟೈಮು, ಏನ್ ಟೈಮು, ಹೇಗ್ ಟೈಮು ಅಂತೇಳಿ ಅದು ಮುಂದಕ್ಕೆ ಸದ್ಯದಲ್ಲೇ ದೆಹಲಿಯಲ್ಲಿ ಮೀಟಿಂಗ್ ಮಾಡಿ ಅವನ್ನೆಲ್ಲ ತಿಳಿಸ್ತಾರೆ. ನಾವು ಸ್ಥಳೀಯ ಮುಖಂಡಗಳಿಗೆ ಒಂದೊಂದು ಜಿಲ್ಲೆಗೆ ಒಂದು ಸಪ್ರೇಟ್ ಆದಂತ ಈ ರೂಟ್ ವಿಚಾರಕ್ಕೆ ಒಂದು ಸಮಿತಿ ಕೂಡ ಮಾಡ್ತೀವಿ, ಮತ್ತು ಏರ್ಪಾಡು ಸಂಘಟನೆ ವಿಚಾರಕ್ಕೂ ಕೂಡ ಕೆಲವರಿಗೆ ಜವಾಬ್ದಾರಿ ವಹಿಸು ಆ ಕೆಲಸ ಕೂಡ ನಾವು ಮಾಡ್ತೀವಿ. ಇದು ಭಾರತ ಜೋಡದ ಕಾರ್ಯಕ್ರಮ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಿನ ಅವರು ಕಳೀತಾರೆ, ಅದಾದ್ಮೇಲೆ ಬಳ್ಳಾರಿಗೆ ಹೋಗ್ತಾರೆ, ರಾಜ್ಯ ಹೋಗ್ತಾರೆ. ಸೊ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಅವರು ಪ್ರವಾಸವನ್ನು ಮಾಡ್ತಾರೆ. ಎರಡನೇದು ಪ್ರಮುಖವಾದ ವಿಚಾರ ನಾನು ಹೇಳಬೇಕು ಅಂತ ಹೇಳುದು, ನಮ್ಮ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯರಲ್ಲ, ಸಂವಿಧಾನದ ಹಕ್ಕಿನಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಶಾಸಕಾಂಗದ ವ್ಯವಸ್ಥೆಯಲ್ಲಿ ಅವರಿಗೆ ಕೊಟ್ಟಿರುವಂತಹ ಒಂದು ಸ್ಥಾನಮಾನ. ಪಕ್ಷ ಅಲ್ಲ, ಸಂವಿಧಾನದಲ್ಲೇ ಯಾವ ಶಾಸಕರು ಯಾವ ಪಕ್ಷಕ್ಕೆ ಆ ನಂಬರ್ ಜಾಸ್ತಿ ಇದ್ದಾರೆ, ಚೀಫ್ ಮಿನಿಸ್ಟರ್ನ ಪ್ರಶ್ನೆ ಮಾಡಲಿಕ್ಕೆ, ಸರ್ಕಾರನ ಪ್ರಶ್ನೆ ಮಾಡಲಿಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನ ಕೊಟ್ಟಿದ್ದಾರೆ. ಅವರೇನಾದ್ರು ಹೇಳಿಕೆ ಕೊಟ್ಟರೆ, ಅವ್ರ ಹೇಳಿಕೆ ಸರಿ ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಟೀಕೆ ಮಾಡಿ, ನಂದೇನಾದ್ರೆ ನನ್ನ ತಗಳೇನಿಲ್ಲ. ನಾವು ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಯಾರು ಹೇಳಿಕೆಗಳು ಕೊಟ್ಟರೆ ನಾವು ಟೀಕೆ ಮಾಡ್ತೇವೆ. ಇದು ಪ್ರಜಾಪ್ರಭುತ್ವದ ಒಂದು ಭಾಗ. ಇಲ್ಲಿ ನೆರೆ ಸಂದರ್ಭಕ್ಕೆ, ಪ್ರಕೃತಿ ವಿಕೋಪ ಸಂಬಂಧಕ್ಕೆ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಏನಾಗಿದೆ ಅಂತೇಳಿ ಸರ್ಕಾರಕ್ಕೆ ಕಣ್ತೆರೆಸ್ಲಿಕ್ಕೆ ಅವರು ಹೋಗಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಮಾಡಿದ ತಪ್ಪನ್ನ ಕಾರ್ಯಕರ್ತರೇ, ಬಿಜೆಪಿ ಕಾರ್ಯಕರ್ತರೇ ಅನೇಕ ಕಡೆ ನಮ್ಗೆ ಅನ್ಯಾಯ ಆಗಿದೆ, ನಮ್ ನ್ಯಾಯ ಇಲ್ಲ, ನಮ್ಮ ನಾಯಕರುಗಳು ಕೊಲೆ ಆಗ್ತಾ ಇದ್ದಾರೆ, ಕೆಲಸ ಮಾಡೋದಕ್ಕೆ ಬಿಲ್ ಕೊಟ್ಟಿಲ್ಲ ಅಂತೇಳಿ ಪ್ರತಿಭಟನೆಗಳು, ಆತ್ಮಹತ್ಯೆಗಳು, ಸರ್ಕಾರ ಆಡಳಿತದಲ್ಲಿ ಇಲ್ಲ, ಈ ಸರ್ಕಾರನ ಪುಷ್ ಮಾಡಿ ತಳ್ಕೊಂಡು ಹೋಗ್ತಾ ಇದ್ವಿ ಅಂತೇಳಿ ವಿವಿಧ ಹೇಳಿಕೆಗಳನ್ನೆಲ್ಲ ನೀವೆಲ್ಲ ಕಳಿಸ್ತೀವಿ. ಇದು ಅವ್ರು ಕೊಟ್ಟಂತ ನಮಗೆ ಚರ್ಚೆ ಮಾಡಲಿಕ್ಕೆ ಕೊಟ್ಟಂತ ಅಸ್ತ್ರಗಳು. ಇವತ್ತು ವಿರೋಧ ಪಕ್ಷದ ನಾಯಕರು ಇಡೀ ರಾಜ್ಯದಲ್ಲಿ ಜನ ನರಳ್ತಾ ಇದ್ದಾರೆ, ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ, ನೀವು ಜನರಿಗೆ ಸೇವೆ ಮಾಡಬೇಕು ಅಂತ ಸರ್ಕಾರಕ್ಕೆ ವಿರೋಧ ಪಕ್ಷ ಹೇಳಿದೆ. ವಿರೋಧ ಪಕ್ಷ ಸರ್ಕಾರನ ಎಚ್ಚರಿಕೆಯನ್ನು ಮಾಡಬೇಕಂತೂ ವಿರೋಧ ಪಕ್ಷದ ಕರ್ತವ್ಯ. ಸೊ ಕಪ್ಪು ಔಟ ಆರ್ಸ್ತೀನಿ, ಆರ್ಸಿ ಈಗ ಬಹಳ ಮೊಟ್ಟೆ ಹೊಡಿತೀನಿ. ಇವೆಲ್ಲ ಈ ರೀತಿ ಸಿದ್ದರಾಮಯ್ಯನವ್ರನ್ನಾಗಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಎದುರಿಸ್ತೀನಿ ಅಂತ ಹೇಳಿದ್ರೆ ಇದು ಸಾಧ್ಯ. ನಾವು ಯಾವ ಪಾರ್ಟಿ, ನಮ್ಮ ಇತಿಹಾಸ ಏನು, ಕಾಂಗ್ರೆಸ್ ಪಕ್ಷದ ಚರಿತ್ರೆ ಏನು, ಈ ದೇಶಕ್ಕೆ ಮೊನ್ನೆ ತಾನೇ 75ನೇ ವರ್ಷದ ಸ್ವಾತಂತ್ರ್ಯ ನಾವು ಆಚರಣೆ ಮಾಡಿದ್ವಿ, ಸರ್ಕಾರದವರು ಮಾಡಿದ್ವಿ, ನಮ್ದೇನು ತಗರಾರೇನಿಲ್ಲ. ಮನ್ ಮನೆಗೂ ಬಾವುಟ ಹಾಕ್ಬೇಕು ಅಂತ ಹೇಳಿದ್ರಿ, ಸ್ಟೇಡಿಯಂ ಅನ್ನು ಮಾಡಿದಿರಿ, ನಾವು ಹೆಜ್ಜೆ ಹಾಕಿದೀವಿ. ಅದು ನಾವು ನಮ್ಮ ನಮ್ಮ ರೀತಿನೇ ನಾವು ಆಚರಣೆ ಮಾಡಿದ್ದೀವಿ.
ಇದು ಜನರಿಗೆ ಸ್ಪಂದಿಸುವಂಥದ್ದು. ನಮ್ಮ ವಿಧಾನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ. ಇಟ್ ಈಸ್ ಇಸ್ ಡ್ಯೂಟಿ, ಇಟ್ ಈಸ್ ದಿ ಡ್ಯೂಟಿ ಆಫ್ ಎ ಆನರಬಲ್ ಲೀಡರ್ ಆಫ್ ದಿ ಅಪೋಸಿಷನ್ ಟು ವಿಸಿಟ್ ಆಲ್ ದಿ ಎಫೆಕ್ಟೆಡ್ ಏರಿಯಾಸ್ ಇನ್ ದಿಸ್ ಕಂಟ್ರಿ, ಇನ್ ದಿ ಸ್ಟೇಟ್, ಟು ಟೆಲ್ ದಿ ಚೀಫ್ ಮಿನಿಸ್ಟರ್, ಟು ಟೆಲ್ ದಿ ಗವರ್ನಮೆಂಟ್ ಇಂಥ ಅನ್ಯಾಯ ಆಗಿದೆ, ಹೋಗಿ ಭೇಟಿ ಕೊಟ್ಟು ಅಂತ ಮಾಡಬೇಕು. ಅದನ್ನು ಗೋ ಬ್ಯಾಕ್ ಅಂದರೆ ಬೊಮ್ಮಾಯಿ ಸಾರ್ಲೆ, ಕಟೀಲ್ ಸಾರ್ಲೆ, ಇಡೀ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಕರೆ ಕೊಟ್ಟು, ಈಗ ಅವರವರವರೇ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ, ನಾನು ಮಾಹಿತಿ ಎಲ್ಲ ಪಡೆದುಕೊಳ್ತಾ ಇದ್ದೀನಿ, ನಾವು ಯಾರಿಗೂ ಏನು ಮಾಡಿ ಅಂತ ಹೇಳಲಿಲ್ಲ. ಅಫಿಷಿಯಲ್ ಆಗಿ ನಾನು ಅನೌನ್ಸ್ಮೆಂಟ್ ಮಾಡಿ ಯಾವ್ಯಾವ ಮಂತ್ರಿಗಳು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಲಂಚದ ಸರ್ಕಾರ, 40% ಕಮಿಷನ್ ಸರ್ಕಾರ, ಈ ರೀತಿ ಜನರಿಗೆ ಅನ್ಯಾಯ ಆಗಿದೆ, ರೈತರಿಗೆ ಗೊಬ್ಬರ ಕೊಟ್ಟಿಲ್ಲ, ಪ್ರತಿಯೊಂದು ಕೆಲಸಕ್ಕೂ ಲಂಚ ಹೊಡಿತಾ ಇದ್ದೀರಿ, ಎಲ್ಲ ಅರೆಸ್ಟ್ಗಳು ಆಯ್ತಾ ಇದ್ದಾವೆ, ಬೆಳಗ್ಗೆ ಸಾಯಂಕಾಲ ಸಬ್ ಇನ್ಸ್ಪೆಕ್ಟರ್ ಲಂಚ ಹೊಡಿದ್ರಿ, ಇಂಜಿನಿಯರ್ ಲಂಚ ಹೊಡಿದ್ರಿ, FDAಗೆ ಲಂಚ ಹೊಡಿದ್ರಿ ಅಂಥೇಳಿ ನಮ್ಮ ಜನರು ಅದೇ ಕಪ್ಪಾವುಟ ಇಟ್ಕೊಂಡು ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಡ್ಡಿ ಮಾಡಲಿಕ್ಕೆ ನಾವು ಹೊರಟ್ರೆ ನಿಮ್ಮ ಕಾನೂನು ವ್ಯವಸ್ಥೆ ಏನಾಗ್ತದೆ? ನೀವೇ ಹೇಳ್ತಾ ಇದ್ರಿ ಮಾರಲ್ ಪೊಲೀಸಿಂಗ್ ಏನು ತಪ್ಪೇನಿದೆ ಅಂತ ಹೇಳಿದ್ರಿ ಹಿಂದೆ. ಯಾರ ಪೊಲೀಸ್ ಅವ್ರು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೇನೋ ಅದೊಂದು, ಅದಕ್ಕೂ ಕೂಡ ನೀವೇನು ಮಾಡಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದಿಷ್ಟೇ, ನಿಮ್ಮ ಕಾರ್ಯಕರ್ತರನ್ನ ನಿಯಂತ್ರಣ ಇಟ್ಕೊಂಡ್ರೆ ಸರಿ, ನೀವು ನಿಯಂತ್ರಣ ಇಳದೆ ನಮಗೆ ನಮ್ಮ ಜವಾಬ್ದಾರಿಗೆ ಏನಾದ್ರು ಅಡ್ಡಿ ಕೊಡೋದಾದ್ರೆ ದೇರ್ ಬಿ ನೋ ಆಪ್ಷನ್. ದಿ ಕಾಂಗ್ರೆಸ್ ಪಾರ್ಟಿ ಯಾವ ಮಂತ್ರಿ ನಿಮ್ಮ ಕಾರ್ಯಕ್ರಮನೂ ಸೇರ್ಕೊಂಡು ನಮ್ಮದೇ ಆದಂಥ ಪ್ರತಿಭಟನೆಯನ್ನು ನಾವು ರೂಪಿಸಬೇಕಾಗ್ತದೆ. ಈಗಾಗಲೇ ಪ್ರತಿಭಟನೆಗಳಲ್ಲಿ 30-40 ಕೇಸ್ಗಳನ್ನು ಹಾಕಿದ್ದೀರಾಗಲೇ, ಬೇಕಾದಷ್ಟು ಹಾಕಿದ್ದೀರಿ. ನಾವೇನು ಎದುರುಕೊಳ್ಳಿಲ್ಲ, ನಿಮ್ಮ ಕೇಸ್ಗೆ ಎದುರುಕೊಳ್ಳಿಲ್ಲ. ಪಾದಯಾತ್ರಾ ಸಂದರ್ಭದಲ್ಲೂ, ಮೇಕೆದಾಟು ಪಾದಯಾತ್ರದಲ್ಲೂ ನಾವು ಎದುರುಕೊಳ್ಳಿಲ್ಲ, ಕೇಸ್ ಹಾಕಿಕೊಂಡಿದ್ದೀವಿ. ನಿಮ್ಮ ನಾಯಕರುಗಳ ಮೇಲೆ ಇರೋ ಕೇಸ್ಗಳೆಲ್ಲ ವಿಡ್ರಾ ಮಾಡಿದ್ದೀವಿ. ನೀವೇನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಅದೇ ಕಾಲ ನಮಗೂ ಬರ್ತದೆ. ಸೊ ಆದರೆ ಇದನ್ನ ಇಲ್ಲಿಗೆ ಮುಟುಕು ಮಾಡಲಿಲ್ಲ ಅಂದರೆ ನಾನು ನಾಳೆ ಇವತ್ತು ಚಿತ್ರದುರ್ಗದಲ್ಲಿದ್ದೀನಿ, ಮಂಡ್ಯಕ್ಕೆ ಹೋಗ್ತೀನಿ, ರೂಟ್ ನೋಡ್ತಾ ಇದ್ದೀನಿ, ನಾನೇ ಬಂದು ನಾನೇ ಖುದ್ದಾಗೆ ನಮ್ಮ ನಾಯಕರುಗಳ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಯಾವ ಮಂತ್ರಿ ಕೂಡ ಸರ್ಕಾರದ ಆಚರಣೆಗಳಾಗಲಿ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಡ್ಡಿ ಉಂಟು ಮಾಡಬೇಕಾದ್ದು, ಪ್ರತಿಭಟನೆ ವ್ಯಕ್ತಪಡಿಸಬೇಕಾದ್ದು, ಅದೇ ಕಪ್ಪಾಟವನ್ನು ನಿಮಗೆ ತೋರಿಸಬೇಕಾದಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅನಿವಾರ್ಯತೆ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಈ ಚಳ್ಳಕೆರೆ ಮುಖಾಂತರ ತಮಗೆ ತಮ್ಮ ಕಾರ್ಯಕರ್ತರಿಗೆ ನಮ್ರತೆಯಿಂದ ನನ್ನ ಸಂದೇಶವನ್ನು ಕಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು DK ಶಿವಕುಮಾರ್ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹೊಟ್ಟೆ ಹೊಡೆದಿರೋದೇ ಕಾಂಗ್ರೆಸ್ ಕಾರ್ಯಕರ್ತರು, BJP ಅವರಲ್ಲ, ಪರಿವಾರದವರಲ್ಲ. ಫಸ್ಟ್ ಬೋಪಯ್ಯನ ಅರೆಸ್ಟ್ ಮಾಡಬೇಕು. ಫಸ್ಟ್ ಬೋಪಯ್ಯ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದವ್ರು ಅಂತ ಹೇಳ್ತಾ ಇದ್ದಾರಲ್ಲ, ಸುಳ್ಳಿಗೆ ಮತ್ತೊಂದು ಹೆಸರೇ BJP. BJP ಶಾಸಕರು ಮಾನ ಸಿ, ನಾನು ಮಾಡಿದ್ರೆ ನಂದು ಅಂತ ಹೇಳ್ಕೋಬೇಕ್ರಿ, ನಮ್ಮ ಕಾರ್ಯಕರ್ತ ಮಾಡೋನೇ ಅಂತ ಹೇಳಬೇಕು. ಹೇಳಿದ್ದಾನಲ್ವೇ ಅದು ಕಾಂಗ್ರೆಸ್ ಮಾಡೋದೇ ಅಂತ ಹೇಳ್ತಾರೆ. ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿ, ಯಾರು ಬೇಡ ಅಂತಾರೆ? ಕಾಂಗ್ರೆಸ್ ಅವರು ಮಾಡೋರೆ ಅಂತ ಹೇಳಿದ್ದು ಹೇಳಿದ್ದಾನಲ್ವೇ? ಉದ್ದೇಶಪೂರ್ವಕವಾಗಿ ಅಲಿಗೇಷನ್ ಕ್ರಿಯೇಟ್ ಮಾಡಿದಾರಂತ ಮುನಿರತ್ನ ಹೇಳ್ತಾರೆ. ಅವರು ಬೇಕು ಅಂತ ಅವರಲ್ಲಿ ಎಲ್ಲ ವಿಚಾರಗಳು ಫೇಲ್ ಆಯ್ತು. ಡಿವಿಯೇಟ್ ಮಾಡಲಿಕ್ಕೆ
ಕೆಲವು ಇಶ್ಯೂಸ್ನ ತೆಗೆದುಕೊಂಡು ಈ ರೀತಿ ಪ್ರಯತ್ನ ಮಾಡ್ತಾರೆ. ನಾನು ಅವನು ಯಾರೋ ಮುಂದೋತ್ತಂಗೋ ಗೋಪೈಗೋ ಉತ್ತರ ಕೊಡೋಕೆ ನಾನು ತಯಾರಿಲ್ಲ. ನಾನು ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಮ್ರತೆಯಿಂದ ನಮ್ಮ ಭಾವನೆ, ನಮ್ಮ ನೋವು, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಕೊಡಗಿನಲ್ಲಿ ಸಿದ್ದರಾಮಯ್ಯನವರಿಗೆ ಅಷ್ಟು ವಿರೋಧ ಇದ್ದಾಗಲೂ ಕೂಡ ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ಪ್ರತಾಪ್ ಸಿಂಹ ಅವರು ಅವ್ರ ಮನೇನಾ ಅದು ಇಪ್ಪತ್ತಾರಕ್ಕೆ ಎಸ್ ಪಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಸರ್. ನನಗಿನ್ನ ಗೊತ್ತಿಲ್ಲ, ನಿನ್ನೆ ಕರೆ ಕೊಟ್ಟಿದ್ದಾರೆ. ನನಗಿನ್ನ ಗೊತ್ತಿಲ್ಲ, ನಾನು ರಾತ್ರಿ ಸ್ವಲ್ಪ ಲೇಟ್ ಆಗಿತ್ತು ಮಲಗಿ. ಇವ್ರ ಸಾಹಸ ಎಂದ್ರೆ ಸ್ವಲ್ಪ ಮ್ಯಾಪ್ ಪ್ಲಾನ್ ಎಲ್ಲ ಚರ್ಚೆ ಮಾಡ್ತಿದ್ದೆ. ಮ್ಯಾಪ್ ಹೆಂಗೆ ಹೋಗ್ತಾ ಇದೆ, ಮ್ಯಾಪ್ ಇದೆಯಲ್ಲ, ಈ ಮ್ಯಾಪ್ನೆಲ್ಲ ಹಾಕಿ ಹೆಜ್ಜೆ ಹೆಜ್ಜೆ ಊರು ಊರು ಎಲ್ಲ ಲೆಕ್ಕಾಚಾರ ಹಾಕಿ ನೋಡ್ತಾ ಇದ್ದೆ. ಪಾದಯಾತ್ರೆ ಎಲ್ಲಿ ಗಾಡಿ ನೆಸ್ಬೇಕು, ಎಲ್ಲಿ ಊಟ ಹಾಕ್ಬೇಕು, ಎಲ್ಲಿ ತಂಗಬೇಕು, ರಾಹುಲ್ ಗಾಂಧಿ ಅವರು ಯಾವ ಜಮೀನಲ್ಲಿ ಖಾಲಿ ಜಮೀನು ಬೇಕು, ಸ್ಟೆಂಟ್ ಹಾಕೋಕ್ಕೆ ಸೇವಾದಾರದವ್ರಿಗೆ ಟೆಂಟ್ ಬೇಕು, ಊಟ ಬೇಕು, ಮಲಗ ಜಾಗ ಬೇಕು, ಇದೆಲ್ಲ ಚರ್ಚೆ ಮಾಡಿದ್ದೆ. ಸ್ವಲ್ಪ ಲೇಟ್ ಆಯ್ತು. ನಾನು ಬೆಂಗಳೂರಿಗೆ ಇವತ್ತು ರಾತ್ರಿ ಮಂಡಿಗೆ ಹೋಗ್ತಾ ಇದ್ದೀನಿ, ಈ ರೂಟ್ ಮೇಲೆ ಮಂಡ್ಯ ರೂಟು, ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ತೀನಿ, ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ನನಗಿನ್ನ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಲೇಟ್ ಮಾಡಬಾರ್ದು, ಲೇಟ್ ಮಾಡಬಾರ್ದು, ಬರೀ ಖಾಲಿ ಸ್ಟೇಟ್ಮೆಂಟ್ ಮಾಡಬಾರ್ದು. ಡೋಂಟ್ ಡಿಲೇ ಇಟ್, ಲೇಟ್ ಮಾಡಬಾರ್ದು. ಸಿ ಬಿ ಐಗಾರು ವಹಿಸ್ಬೇಕು, ಇಡಿಗಾರು ವಹಿಸಿ, ಇಲ್ಲ ಅವರ್ಯಾರು ಮಾಡಲಿ ಕೂಟೆ, ಲೇಟೇ ಮಾಡಬಾರ್ದು. ಇನ್ನೊಂದು ಕೆಂಪೇಗೌಡ ಜಯಂತಿ ಬರ್ತೀನಿ ಮಾತಾಡ್ತೀನಿ.